ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕುಗ್ಗಿದ ವಿಚಾರ, ಬಿಜೆಪಿ ನಾಯಕರಿಗೆ ಯಾವುದೇ ವಿಚಾರಗಳು ಇಲ್ಲ, ಹೀಗಾಗಿ ಲೋಕಸಭಾ ಚುನಾವಣೆ ಬಂದಾಗ ಭಯೋತ್ಪಾದನೆ ಪಾಕಿಸ್ತಾನ ವಿಚಾರವನ್ನ ಇಟ್ಕೊಂಡು ಮತ ಪಡೆಯಲು ಮುಂದಾಗ್ತಾರೆ ಅಂತ ಮೈಸೂರಿನಲ್ಲಿ ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಕೆಲ ಮಾಧ್ಯಮಗಳು ಪಾಕ್ ಪರ ಘೋಷಣೆ ಕೂಗಿಲ್ಲ ಎಂತಿದ್ದಾರೆ, ಆದ್ರೂ ಬಿಜೆಪಿಯವರು ಈ ಬಗ್ಗೆ ಆರೋಪವನ್ನ ಮಾಡ್ತಿದ್ದಾರೆ. ಚರ್ಚ್ ಮಸೀದಿಗೆ ದೇಗುಲದ ಹಣ ಕೊಡ್ತಿದ್ದಾರಂತೆ ಅನ್ನುವಂತಹ ಸುಳ್ಳು ಹೇಳ್ತಿದ್ದಾರೆ. ಚುನಾವಣೆಯ ವೇಳೆ ಭಯೋತ್ಪಾದನೆ ಪಾಕಿಸ್ತಾನದ ವಿಚಾರ ಮುನ್ನೆಲೆಗೆ ಬರುತ್ತೆ. ಎಲ್ಲಾ ಬಾರಿಯೂ ಕೂಡ ಸುಳ್ಳು ಹೇಳಿ ಜನರನ್ನ ನಂಬಿಸಲು ಸಾಧ್ಯವಿಲ್ಲ. ಜನ ಎಚ್ಚೆತ್ತುಕೊಂಡಿದ್ದಾರೆ, ಜನರ ಪರವಾಗಿರುವವರಿಗೆ ಮತವನ್ನ ನೀಡುತ್ತಾರೆ ಅಂತ ಮೈಸೂರಿನಲ್ಲಿ ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕುಗ್ಗಿದ ವಿಚಾರ, ಬಿಜೆಪಿ ನಾಯಕರಿಗೆ ಯಾವುದೇ ವಿಚಾರಗಳು ಇಲ್ಲ, ಹೀಗಾಗಿ ಲೋಕಸಭಾ ಚುನಾವಣೆ ಬಂದಾಗ ಭಯೋತ್ಪಾದನೆ ಪಾಕಿಸ್ತಾನ ವಿಚಾರವನ್ನ ಇಟ್ಕೊಂಡು ಮತವನ್ನ ಪಡೆಯಲು ಮುಂದಾಗ್ತಾರೆ ಅಂತ ಮೈಸೂರಿನಲ್ಲಿ ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಯಾವುದೇ ಒಂದು ಇಶ್ಯೂಗಳಿಲ್ಲ. ಲೋಕಸಭಾ ಚುನಾವಣೆ ಬಂದಾಗೆಲ್ಲ ಅವರು ಪಾಕಿಸ್ತಾನ ಅಂತ ಹೇಳಿ ಅಥವಾ ಭಯೋತ್ಪಾದನೆ ಅಂತ ಹೇಳಿ ಇಶ್ಯೂಗಳನ್ನು ತೆಗೆದು ವೋಟ್ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತಾರೆ. ಹಲವಾರು ಚಾನೆಲ್ಗಳು ಹೇಳಿದ್ದಾವೆ, ಅಲ್ಲಿದ್ದಂಥ ರಿಪೋರ್ಟರ್ಸು ಹೇಳಿದ್ದಾರೆ ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿಲ್ಲ ಅಂತೇಳಿ. ಆದರೂ ಕೂಡ ನಮ್ಮ ಸರ್ಕಾರ ಫೋರೆನ್ಸಿಕ್ಸ್ ಲ್ಯಾಬೊರೇಟ್ರಿಗೆ ತನಿಖೆಗೆ ಕಳಿಸಿದೆ ಪರೀಕ್ಷೆಗೆ, ಅದನ್ನು ಪರೀಕ್ಷೆ ವರದಿ ಬರಲಿ. ಆದರೂ ಇವರು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ ಅಷ್ಟೇ. ಈಗಾಗಲೇ ಟೆಂಪಲ್ಗಳಲ್ಲಿ ದೇವಸ್ಥಾನಗಳ ಹಣ ತಗೊಂಡು ಮತ್ತು ಮಸೀದಿ ಚರ್ಚ್ಗಳು ಕೊಟ್ಟಿದ್ದು ಸುಳ್ಳು ಹೇಳ್ತಾ ಇದ್ರು. ಹೀಗಾಗಿ ಬೇಕು ಅಂಥೇಳಿ ಧರ್ಮ ಪಾಕಿಸ್ತಾನ ಭಯೋತ್ಪಾದನೆ ಈ ಹೆಸರಲ್ಲಿ ಅವರು ಭಾವನಾತ್ಮಕವಾಗಿ ಮಾತಾಡಿ ಜನರು ಓಟುಗಳನ್ನು ಗೆಲ್ಲಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಭಾರತ ದೇಶದಿಂದ ಒಮ್ಮೆ ಸ್ಕೂಲ್ ಮಾಡಿದ್ರು ಪ್ರತಿ ಸಾರಿ ಅವರು ಪ್ರೆಸೆಂಟ್ ಮಾಡೋಕ್ಕಾಗೋದಿಲ್ಲ. ಈ ಸರಿ ಜನ ಎಚ್ಚರಿಸ್ಕೊಂಡಿದ್ದಾರೆ. ಯಾರು ನಿಜವಾಗ್ಲೂ ಜನರ ಇಶ್ಯೂಸ್ ಬಗ್ಗೆ ಮಾತಾಡ್ತಾರೆ.